My precious friend, ನನ್ನ ಅಮೂಲ್ಯ ಸ್ನೇಹಿತನೆ, God is going to increase you. ದೇವರು ನಿನ್ನನ್ನು ಹೆಚ್ಚಿಸುವುದಕ್ಕಿದ್ದಾನೆ. I believe he is going to take you to greater heights. ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸುತ್ತಾನೆ ಎಂದು ನಾನು ನಂಬುತ್ತೇನೆ. He is going to increase level by level. ಆತನು ಹಂತ ಹಂತವಾಗಿ ನಿಮ್ಮನ್ನು ವಿಸ್ತರಿಸುವನು. And also you will skip certain levels and go much higher. ಕೆಲವು ಹಂತಗಳನ್ನು ಬಿಟ್ಟು ಇನ್ನು ಹೆಚ್ಚಾದ ಉನ್ನತಕ್ಕೆ ಹೋಗುವಿರಿ. This is God's plan for you. ಇದು ದೇವರು ನಿಮಗೋಸ್ಕರ ಇಟ್ಟಿರುವ ಯೋಜನೆಯಾಗಿದೆ. Because you have been faithful in small things. ಯಾಕೆಂದರೆ ಚಿಕ್ಕ ಕಾರ್ಯಗಳಲ್ಲಿ ನೀವು ನಂಬಿಗಸ್ತರಾಗಿದ್ದೀರಿ. He's going to make you ruler over many. ರಾಷ್ಟ್ರಗಳ ಮೇಲೆ ನಿಮ್ಮನ್ನು ಅಧಿಪತಿಯನಾಗಿ ಆತನು ಮಾಡುತ್ತಾನೆ. I declare this grace upon you in the name of Jesus. ಯೇಸುವಿನ ನಾಮದಲ್ಲಿ ಈ ಕೃಪೆ ನಿಮ್ಮ ಮೇಲೆ ನಾನು ಘೋಷಣೆ ಮಾಡುತ್ತೇನೆ. ಜಾಶ್, you have a problem in your tooth. ನಿನ್ನ ಹಲ್ಲಿನಲ್ಲಿ ನಿನಗೆ ತೊಂದರೆ ಇದೆ. But you have to stand before people. ಜನರ ಮುಂದೆ ನೀನು ನಿಂತುಕೊಳ್ಳಬೇಕು. Now God heals you. ಈಗ ದೇವರು ನಿನ್ನನ್ನು ಗುಣಮಾಡುತ್ತಿದ್ದಾನೆ. You will speak with all liberty and the power of God will flow through you. ನೀನು ಎಲ್ಲ ಸ್ವಾತಂತ್ರ್ಯದೊಂದಿಗೆ ಮಾತನಾಡುತ್ತಿ ದೇವರ ಸಾಮರ್ಥ್ಯ ನಿನ್ನಲ್ಲಿ ಹರಿಯುತ್ತದೆ. You will rise up. ನೀನು ಎದ್ದೇಳುವಿ. The grace is coming upon you. ಈ ಕೃಪೆ ನಿನ್ನ ಮೇಲೆ ಬರುತ್ತಿದೆ. Ernest, you have been hiding many things. ಅನೇಕ ವಿಷಯಗಳನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದೆ. You've been hiding from many things and people. ಅನೇಕ ವಿಷಯಗಳಿಂದ ಜನರಿಂದ ಮುಚ್ಚಿಟ್ಟುಕೊಳ್ಳುತ್ತಿದ್ದೆ. God is releasing you. ದೇವರು ನಿನ್ನನ್ನು ಬಿಡಿಸುತ್ತಿದ್ದಾರೆ. To go forth with all power to excel in every way. ಎಲ್ಲ ಮಾರ್ಗಗಳಲ್ಲಿ ನೀನು ಮಿಂಚುತ್ತಾ ಹೋಗು. He is anointing you with his word and the spirit. ಆತನು ತನ್ನ ವಾಕ್ಯದಿಂದ ತನ್ನ ಆತ್ಮನಿಂದ ನಿನ್ನನ್ನು ಅಭಿಷೇಕಿಸುತ್ತಿದ್ದಾನೆ. Rise up. ಎದ್ದೇಳು. ಚಂದ್ರಮೌಳಿ, ಚಂದ್ರಮೌಳಿ, ಯು ಹ್ಯಾವ್ ಎ ರೇರ್ ಡಿಸೀಸ್. ನಿನಗೆ ಅಪರೂಪದ ಕಾಯಿಲೆ ಇದೆ. You have suffered much. ನೀನು ಬಹಳ ಕಷ್ಟಪಟ್ಟಿದ್ದಿ. But you have been faithful. ನೀನು ನಂಬಿಗಸ್ತನಾಗಿದ್ದಿ. You have helped others. ಬೇರೆಯವರಿಗೆ ಸಹಾಯ ಮಾಡಿದ್ದಿ. Your time has not yet come. ನಿನ್ನ ಸಮಯ ಇನ್ನೂ ಬಂದಿಲ್ಲ. Rise up and be healed and proclaim the power of God. ಎದ್ದೇಳು, ಗುಣವಾಗು, ದೇವರ ಸಾಮರ್ಥ್ಯವನ್ನು ಸಾರುವವನಾಗು. ಚಂದ್ರಮೌಳಿ, ಚಂದ್ರಮೌಳಿ, yes, your whole family is blessed. ನಿನ್ನ ಇಡೀ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. There is resurrection. ಅಲ್ಲಿ ಒಂದು ಪುನರುತ್ಥಾನವಿದೆ. In your family member. ನಿನ್ನ ಕುಟುಂಬ ಸದಸ್ಯರಲ್ಲಿ. Let them also be healed. ಅವರು ಸ್ವಸ್ಥರಾಗಲಿ. Thank you, Lord. ಕರ್ತನೇ, ವಂದನೆಗಳು. Some of you want to study to great heights. ನೀವು ಬಹಳ ಉನ್ನತ ವ್ಯಾಸಂಗ ಮಾಡಬೇಕೆಂದು ಕೆಲವರು ಬಯಸುತ್ತೀರಿ. God is opening the right door for you and giving you the provisions. ನಿಮಗಾಗಿ ಸರಿಯಾದ ಬಾಗಿಲುಗಳನ್ನು ತೆರೆದು ಬೇಕಾದದೆಲ್ಲವನ್ನು ಆತನು ಕೊಡುತ್ತಿದ್ದಾನೆ. The Holy Spirit is coming upon you to lift you up. ಪವಿತ್ರಾತ್ಮನು ನಿಮ್ಮನ್ನು ಮೇಲೆತ್ತುವುದಕ್ಕಾಗಿ ಬರುತ್ತಿದ್ದಾನೆ. Some of you are affected by the lusts of the world. ಈ ಲೋಕದ ದುರಾಸೆಗಳಿಗೆ ನೀವು ಕೆಲವರು ಒಳಗಾಗಿದ್ದೀರಿ. Jesus releases you. ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ರಶ್ಮಿ, ರಶ್ಮಿ, every weakness is dissolving and disappearing. ಎಲ್ಲ ಬಲಹೀನತೆ ಕರಗಿ ಹೋಗುತ್ತಿದೆ. Be free in Jesus. ಯೇಸುವಿನ ನಾಮದಲ್ಲಿ ಸ್ವತಂತ್ರತೆ ಹೊಂದು. God is strengthening you. ಕರ್ತನು ನಿನ್ನನ್ನು ಬಲಪಡಿಸುತ್ತಿದ್ದಾನೆ. God is sanctifying you. ಆತನು ನಿನ್ನನ್ನು ಶುದ್ಧೀಕರಿಸುತ್ತಿದ್ದಾನೆ. You shall rise up to great heights. ನೀನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತಿ. The wisdom of God is coming upon you. ದೇವರ ಜ್ಞಾನ ನಿನ್ನ ಮೇಲೆ ಬರುತ್ತಿದೆ. ಆನಂದಲಕ್ಷ್ಮಿ, ಆನಂದಲಕ್ಷ್ಮಿ, the grace of God is coming upon you. ಕರ್ತನ ಕೃಪೆ ನಿನ್ನ ಮೇಲೆ ಬರುತ್ತಿದೆ. He is healing you and making you sing so beautifully. ಆತನು ನಿನ್ನನ್ನು ಸ್ವಸ್ಥಪಡಿಸಿ ನಿನ್ನನ್ನು ಸುಂದರವಾಗಿ ಮಾರ್ಪಡಿಸುತ್ತಿದ್ದಾನೆ. The tremendous understanding is coming into you. ಒಂದು ದೊಡ್ಡ ತಿಳುವಳಿಕೆ ನಿನ್ನಲ್ಲಿ ಬರುತ್ತಿದೆ. You will have great increase and prosperity. ನಿನಗೆ ಬಹಳ ಹೆಚ್ಚಾಗುವಿಕೆ ಮತ್ತು ಅಭಿವೃದ್ಧಿ ಉಂಟಾಗುವುದು. Thank you, Lord. ಕರ್ತನೇ, ವಂದನೆಗಳು. ರಾಜೇಂದ್ರನ್, ರಾಜೇಂದ್ರನ್, all the money matters will be settled by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮ ಹಣಕಾಸಿನ ಎಲ್ಲ ಸಮಸ್ಯೆಗಳು ನೀಗಿ ಹೋಗುತ್ತವೆ. You are a praying man. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದೀ. You will be connected to the Holy Spirit as never before in a greater measure. ಬಹಳ ಅಧಿಕ ರೀತಿಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪವಿತ್ರಾತ್ಮನೊಂದಿಗೆ ಸಂಬಂಧ ಹೊಂದುತ್ತೀರಿ. The Lord is blessing you, dear Jude. ಪ್ರಿಯ ಜೂಡ್, ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಿದ್ದಾರೆ. You are a man who cares for your parents. ನೀನು ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತ ವ್ಯಕ್ತಿ. And you are waiting for the advancement in your life. ನಿನ್ನ ಜೀವಿತದಲ್ಲಿ ಒಂದು ಬೆಳವಣಿಗೆಗಾಗಿ ನಿನ್ನ ಎದುರು ನೋಡುತ್ತಿದ್ದಿ. Every order from the agencies from whom you are expecting the order will come. ಯಾವ ಏಜೆನ್ಸಿ ಇಂದ ಆದೇಶವನ್ನು ಎದುರು ನೋಡುತ್ತಿದ್ದೀರೋ ಅದು ನಿಮಗಾಗಿ ಬರುತ್ತದೆ. Be blessed in Jesus name. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಹೊಂದಿರಿ. ರತ್ನಮಾಲಾ, ರತ್ನಮಾಲಾ, God is touching and healing your blood cancer. ನಿನ್ನ ರಕ್ತ ಕ್ಯಾನ್ಸರ್ ಕರ್ತನು ಮುಟ್ಟಿ ಸ್ವಸ್ಥ ಮಾಡುತ್ತಿದ್ದಾನೆ. Be healed, ರತ್ನಾ.
ರತ್ನ ಸ್ವಸ್ಥವಾಗು. ಬಿ ಹೀಲ್ ಫ್ರಮ್ ಯುವರ್ ಬ್ಲಡ್ ಕ್ಯಾನ್ಸರ್. ನಿನ್ನ ರಕ್ತ ಕ್ಯಾನ್ಸರ್ ನಿಂದ ಸ್ವಸ್ಥವಾಗು. ಲಾರ್ಡ್ ಲೆಟ್ ದ ಹೆಡ್ ಆಲ್ಸೋ ಬಿ ಹೀಲ್. ತಲೆಯು ಕೂಡ ಸ್ವಸ್ಥತೆಯಾಗಲಿ ಕರ್ತನೆ. ಲೆಟ್ ದೈ ಚಿಲ್ಡ್ರನ್ ಬಿ ಫ್ರೀ. ನಿನ್ನ ಮಕ್ಕಳು ಸ್ವತಂತ್ರರಾಗಲಿ. ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. My dear friend, nana priya snehitare, today's promises in all your ways submit to him. nina ella margagalalli aatanige oppisikodu embudu indina vaagdanavagide. He will make your path straight. aatane nina margagalannu saraga maduvunu. The Lord showed me two paths when I started my life. nana jeevita prarambhisidaga kartanu eradu margagalannu nanage torisidanu. On the path of a crab, which is a crooked path. ondu ediya marga adu donkada marga. But another is the path of a fish. ಇನ್ನೊಂದು ಮೀನಿನ ಮಾರ್ಗವನ್ನು ತೋರಿಸಿದರು. The fish goes straight in the water. ಮೀನು ನೀರಿನಲ್ಲಿ ನೇರವಾಗಿ ಹೋಗುತ್ತದೆ. The Lord said, which path are you going to take? ನೀನು ಯಾವ ಮಾರ್ಗದಲ್ಲಿ ಹೋಗುವಿ ಎಂದು ಕರ್ತನು ನನಗೆ ಕೇಳಿದನು. You too can submit your life into the straight path of Jesus. ನೀವು ಕೂಡ ನಿಮ್ಮ ಜೀವಿತವನ್ನು ಯೇಸುವಿನ ನೇರವಾದ ಮಾರ್ಗದಲ್ಲಿ ಒಪ್ಪಿಸಿಕೊಡಬಹುದು. God will make your path straight. ನಿಮ್ಮ ಮಾರ್ಗ ಆತನೇ ಸರಾಗ ಮಾಡುವನು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.